ಹಾಯ್ ಸ್ನೇಹಿತರೆ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಏಳನೇ ವೇತನ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಮೊದಲನೇದಾಗಿ ಬಹಳಷ್ಟು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಇರುವಂಥ ಪ್ರಶ್ನೆ ಅಂದರೆ ಏಳನೇ ವೇತನ ಆಯೋಗ ಯಾವಾಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ ಏಳನೇ ವೇತನ ಆಯೋಗ ಈ ಬಾರಿ ಎಷ್ಟು ಸ್ಯಾಲ್ರಿನ ಹೈಕ್ ಮಾಡಲಿಕ್ಕೆ ಶಿಫಾರಸ್ತನ್ನು ಮಾಡುತ್ತೆ ಎಷ್ಟು ಪ್ರತಿಶತ ನಮ್ಮ ಮೂಲ ವೇತನ ಹೆಚ್ಚಳ ಆಗುತ್ತೆ ಮೂರನೇದಾಗಿ ರಾಜ್ಯ ಸರ್ಕಾರ ವೇತನ ಆಯೋಗ ಶಿಫಾರಸು ಮಾಡಿದ ಏನು ಹೆಚ್ಚಳ ಏನಿದೆ ಎಷ್ಟು ಪರ್ಸೆಂಟ್ ಅವರು ಹೆಚ್ಚಳ ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾರಾ ಈ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಮತ್ತು ಏಳನೇ ವೇತನ ಆಯೋಗದ ಅಪ್ಡೇಟ್ ಮಾಹಿತಿಗಳು ಏನಿದೆ ಏನೆಲ್ಲ ಇದೆ ಏಳನೇ ವೇತನ ಆಯೋಗದ ಸಭೆಗಳಾಗಿರ್ಬೋದು ಈ ಸಂಬಂಧಪಟ್ಟಂತೆ ಏನಿದೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಶಿಕ್ಷಕ ಮತ್ತು ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಾಹಿತಿಯನ್ನು ನಮ್ಮ ಚಾನಲ್ ಕಡೆಯಿಂದ ಸದಾ ಕೊಡಲಾಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಏಳನೇ ವೇತನ ಆಯೋಗ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದಿನ ಸರ್ಕಾರ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಕುರಿತಂತೆ ಶಿಫಾರಸನ್ನು ಮಾಡಲಿಕ್ಕೆ ವರದಿಯನ್ನು ನೀಡಲಿಕ್ಕೆ ರಚಿಸಿದಂಥ ಒಂದು ಆಯೋಗ ಈ ಆಯೋಗಕ್ಕೆ ಆರು ತಿಂಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸೂಚನೆ ಕೊಡಲಾಯಿತು ಅಂದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗಿತ್ತು ಆದರೆ ಮುಂದೆ ಬಂದಂತಹ ರಾಜ್ಯ ಸರ್ಕಾರ ಮತ್ತೆ ಆರು ತಿಂಗಳು ವರದಿಯನ್ನು ಸಲ್ಲಿಕೆ ಮಾಡುವಂತಹ ಸಮಯವನ್ನು ಮುಂದಕ್ಕೆ ಹಾಕ್ತದೆ ಇಲ್ಲಿವರೆಗೂ ಸಹ ಆಯೋಗದ ವರದಿಗಳು ಸಲ್ಲಿಕೆ ಆಗಿಲ್ಲ ಹಾಗಾದರೆ ಆಯೋಗ ಏನು ವರ್ಕ್ ಮಾಡ್ತಾ ಇದೆ ಅಂತ ಕೇಳಿದ್ರೆ ಆಯೋಗ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಘಟನೆಗಳನ್ನು ನೌಕರರುಗಳನ್ನು ಒಂದಷ್ಟು ಮಾಹಿತಿಯನ್ನು ಕೇಳ್ತಾ ಇದೆ ಅವರ ಬೇಡಿಕೆಗಳನ್ನು ಅವರ ಮನವಿಗಳನ್ನು ಆಲಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ರಾಜ್ಯದ ಇಲಾಖೆಗಳ ಸಂಪೂರ್ಣ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಇದೆ ಸೊ ಈ ರೀತಿಯ ಅಧ್ಯಯನದ ಮುಖೇನ ಕೇವಲ ವೇತನ ಹೆಚ್ಚಳ ಮಾತ್ರವಲ್ಲ ಇಲಾಖೆಯ ಏನು ಎಷ್ಟು ಹುದ್ದೆಗಳು ಕೊರತೆ ಇದೆ ಮತ್ತು ಸೌಲಭ್ಯಗಳು ಏನೆಲ್ಲ ಸಿಗ್ತಾ ಇದೆ ಏನೆಲ್ಲ ಸಿಗ್ತಾ ಇಲ್ಲ ಹೀಗೆ ಹಲವಾರು ವಿಚಾರಗಳನ್ನು ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಹಾಗೂ ಅವರ ಸದಸ್ಯರ ಒಂದು ತಂಡ ಏನಿದೆ ಏಳನೇ ವೇತನ ಆಯೋಗದ ತಂಡ ಆ ಕೆಲಸವನ್ನು ಮಾಡ್ತಾ ಇದೆ ಇದೇ ಹೊತ್ತಿನಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಆಗಿರ್ಬೋದು ರಾಜ್ಯದ ವಿವಿಧ ಸರ್ಕಾರಿ ನೌಕರರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಈಗಾಗಲೇ ಏಳನೇ ವೇತನ ಆಯೋಗದ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ ಮತ್ತು ತಮ್ಮ ಮನವಿಯನ್ನು ಸಲ್ಲಿಸಿದರೆ ತಮ್ಮ ಬೇಡಿಕೆ ಪತ್ರವನ್ನು ಸಹ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಪ್ರಮುಖವಾಗಿ ನಾಳೆಯೂ ಸಹ ನಾಳೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಶಿಕ್ಷಕರ ಸಂಘವನ್ನು ಆಹ್ವಾನ ಮಾಡಿದ್ದಾರೆ ಅವರೂ ಸಹ ನಾಳೆ ಮಧ್ಯಾಹ್ನ ಒಂದೂವರೆಗೆ ಸಮಯ ನಿಗದಿಪಡಿಸಿದ್ದಾರೆ ಅವರು ಸಹ ಹೋಗ್ಬಿಟ್ಟು ತಮ್ಮ ಬೇಡಿಕೆಯನ್ನು ಅವರು ಸಲ್ಲಿಕೆ ಮಾಡುವರಿದ್ದಾರೆ ಆದರೆ ಇವತ್ತು ಸಹ ಮಾನ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ ಸೊ ಇಲ್ಲೂ ಸಹ ಏಳನೇ ವೇತನ ಆಯೋಗ ತುಂಬ ಆಕ್ಟಿವ್ ಆಗಿ ಕೆಲಸ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಸೊ ಏಳನೇ ವೇತನ ಆಯೋಗದ ಸಂಪೂರ್ಣವಾದಂಥ ವರದಿ ನವಂಬರ್ ಮೊದಲ ವಾರದಲ್ಲಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಸಂಪೂರ್ಣವಾದಂಥ ವರದಿ ಅಂದರೆ ವೇತನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಉಳಿದಿದ್ದು ಆವಾಗಲೇ ಬರ್ಬೋದು ಅಥವಾ ಇನ್ನಷ್ಟು ಸಮಯ ಕೇಳಬಹುದು ಬಟ್ ಲಭ್ಯ ಮಾಹಿತಿ ಪ್ರಕಾರ ನವೆಂಬರ್ ಮೊದಲ ವಾರದಲ್ಲಿ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಅನ್ನುವಂತಹ ಮಾಹಿತಿ ಇದೆ ಇದೇ ಹೊತ್ತಿನಲ್ಲಿ ಸರ್ಕಾರಿ ನೌಕರರು ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟ್ ವೇತನ ಹೆಚ್ ವೇತನ ಹೆಚ್ಚಳವನ್ನು ಬೇಡಿಕೆಯನ್ನು ಇಟ್ಕೊಳ್ತಾ ಇದ್ದಾರೆ ಅಷ್ಟು ಆಗಬಹುದು ಅನ್ನುವಂಥದ್ದು ಕನಿಷ್ಠ ಮೂವತ್ತು ಪರ್ಸೆಂಟ್ ವೇತನ ಈ ಬಾರಿ ಮೂಲ ವೇತನದಲ್ಲಿ ಹೆಚ್ಚಳ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಬಟ್ ಮೂವತ್ತು ಪರ್ಸೆಂಟ್ ಹೆಚ್ಚಳ ಅನ್ನುವಂಥದ್ದು ಡಿ ಎನ್ನು ಆ್ಯಡ್ ಮಾಡಿದ ಮೇಲೆ ಹೆಚ್ಚಳ ಮಾಡ್ತಾರೋ ಅಥವಾ ಈ ಸದ್ಯ ಇರುವಂಥ ಮೂಲ ವೇತನಕ್ಕೆ ಮೂವತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡಿ ನಂತರ ಸ್ಕೇಲನ್ನು ಮರ್ಜು ಮಾಡ್ತಾರೋ ಅನ್ನುವಂಥದ್ದು ವರದಿ ಬಂದ ನಂತರ ತಿಳ್ಕೊಳ್ಬೇಕಾಗತ್ತೆ ಬಟ್ ಒಂದು ತರ್ಟಿ ಪರ್ಸೆಂಟ್ ಮಿನಿಮಮ್ ಅಂತ ಹೇಳ್ತಾ ಇದ್ದಾರೆ ಮೂಲ ವೇತನಕ್ಕೆ ತರ್ಟಿ ಪರ್ಸೆಂಟ್ ಆಗಬಹುದಾದಂಥ ಸಾಧ್ಯತೆ ಇದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಶಿಫಾರಸ್ಸು ಏನೇ ಕೊಟ್ಟರು ಸಹ ಈಗ ಮೂವತ್ತು ಪರ್ಸೆಂಟ್ ಕೊಡೋದು ಬಿಟ್ಕೊಂಡು ಮೂವತ್ತೈದು ಪರ್ಸೆಂಟ್ ಕೊಟ್ಟರು ಸಹ ಅದನ್ನು ಕೊನೆಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ತಮ್ಮ ಆರ್ಥಿಕ ಇತಿಮಿತಿಯ ಒಳಗೆ ಏನು ಸಮಿತಿ ಕೊಟ್ಟಂತಹ ಶಿಫಾರಸನ್ನು ಅವರು ಒಪ್ಪಲೂಬಹುದು ಅಥವಾ ಅದನ್ನು ಒಂದು ಇಷ್ಟು ಪ್ರಮಾಣದಲ್ಲಿ ಭಾಗಶಃ ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ಬೋದು ಯಾಕಂದರೆ ಕೇವಲ ವೇತನ ಹೆಚ್ಚಳ ಅಂತ ಅಷ್ಟೇ ಬರಲ್ಲ ಬಡ್ತಿ ಆಗಿರಬಹುದು ಜೊತೆಗೆ ತಿಂಗಳು ಸಾರಿ ಇಯರ್ಲಿ ಕೊಡುವಂತಹ ಇನ್ಕ್ರಿಮೆಂಟ್ ರೈಸ್ ಆಗಿರ್ಬೋದು ಮತ್ತು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಕೊಡುವಂತಹ ವೇತನ ಬಡ್ತಿಗಳಾಗಿರ್ಬೋದು ಜೊತೆಗೆ ಒಂದಷ್ಟು ಭತ್ತೆಗಳನ್ನು ಕೊಡುವಂಥದ್ದಿರುತ್ತೆ ಆ ಭತ್ತೆಗಳ ಹೆಚ್ಚಳಕ್ಕೆ ಸಮಿತಿ ಕೊಟ್ಟಂಥ ಶಿಫಾರಸುಗಳಾಗಿರ್ಬೋದು ಅವೆಲ್ಲವನ್ನೂ ಸಹ ಸರ್ಕಾರ ಸಂಪೂರ್ಣವಾಗಿ ಒಪ್ಪುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ವೆಯ್ಟ್ ಮಾಡಬೇಕಾಗತ್ತೆ ಸೊ ಈ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂತೆ ಸಮಿತಿ ಕೊಡುವಂಥ ಶಿಫಾರಸನ್ನು ಸಂಪೂರ್ಣವಾಗಿ ಒಪ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೊಡುವಂಥ ಶಿಫಾರಸನ್ನು ನಾವು ನಮ್ಮ ಆರ್ಥಿಕ ಇತಿಮಿತಿಯ ಒಳಗೆ ನಾವು ಜಾರಿಗೆ ತರ್ತೀವಿ ಎನ್ನುವುದನ್ನು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಹಾಗಾಗಿ ಸಂಪೂರ್ಣವಾಗಿ ಏಳನೇ ವೇತನ ಆಯೋಗ ಕೊಡುವಂಥ ವರದಿ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಸುಳ್ಳು ಮುಖ್ಯಮಂತ್ರಿಗಳು ಸಹ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರ್ತಾರೆ ಇನ್ನು ಯಾವಾಗಿನಿಂದ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಅದು ಸಹ ರಾಜ್ಯದ ಆರ್ಥಿಕ ಇತಿಮಿತಿ ಒಳಗೆ ಬರುವಂಥದ್ದು ಯಾಕೆಂದರೆ ಜುಲೈನಿಂದಲೇ ಜಾರಿಗೆ ತರ್ತಾರೋ ಅಥವಾ ವರದಿ ಕೊಟ್ಟ ನಂತರದ ದಿನಾಂಕದಿಂದ ಜಾರಿಗೆ ಬರುತ್ತೋ ಅನ್ನುವಂಥದ್ದು ಅದು ಮುಂದೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದಾಗ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗೆ ನವೆಂಬರ್ ಮೊದಲ ವಾರದಲ್ಲಿ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಅನ್ನುವಂಥ ಮಾಹಿತಿ ಸೊ ಆ ಮಾಹಿತಿ ಅನುಸಾರ ಒಂದು ಕನಿಷ್ಠ ಅಂದರೆ ಮೂವತ್ತು ಪರ್ಸೆಂಟ್ ವೇತನ ಹೆಚ್ಚಳ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಸೊ ಇವೆರಡು ಮಾಹಿತಿಯನ್ನು ಕೊಡ್ತಾ ಮತ್ತು ಏಳನೇ ವೇತನ ಆಯೋಗ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುತ್ತಿರುವಂತಹ ಶಿಕ್ಷಕರು ಏನು ಬೇಡಿಕೆಯನ್ನು ಇಟ್ಕೊಂಡಿದ್ರು ಅವರ ಬೇಡಿಕೆಯನ್ನು ಸಹ ಆಲಿಸಲಿಕ್ಕೆ ನಾಳೆ ಅವರನ್ನು ಸಹ ಏಳನೇ ವೇತನ ಆಯೋಗ ಕರೆದಿರುವಂಥದ್ದು ನಾಳೆ ಗ್ರಾಮೀಣ ಶಿಕ್ಷಕರ ಸಂಘಟನೆ ಸಹ ಮಾನ್ಯ ಏಳನೇ ವೇತನ ಆಗಿದ ಮುಂದೆ ಕನಿಷ್ಠ ಒಂದು ಗ್ರಾಮೀಣ ಬತ್ತಿಯನ್ನು ಕೇಳ್ತಾರೆ ಒಂದು ಟೆನ್ ಪರ್ಸೆಂಟ್ ಆದರೂ ಮೂಲ ವೇತನದ ಟೆನ್ ಪರ್ಸೆಂಟ್ ಗ್ರಾಮೀಣ ಬತ್ತಿಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡುವರಿದ್ದಾರೆ ಯಾಕೆ ಅಂತ ಕೇಳಿದರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಗುಡ್ಡಗಾಡು ಪ್ರದೇಶ ಆಗಿರ್ಬೋದು ಅಥವಾ ಬಹಳಷ್ಟು ಸಮಸ್ಯೆ ಇರುತ್ತೆ ಅಲ್ಲಿ ಹೋಗಿ ಆ ಭಾಗದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸೊ ನಮಗೆ ಗ್ರಾಮೀಣ ಬತ್ತಿಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಹ ನಾಳೆಯ ಮೀಟಿಂಗ್ನಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ ಸೊ ಈ ರೀತಿಯಾಗಿ ಏಳನೇ ವೇತನ ಆಯೋಗ ಕ್ರಮ ವಹಿಸ್ತಾ ಇದೆ ಮತ್ತು ಎಲ್ಲ ಇಲಾಖೆಯ ಸಂಘಗಳನ್ನು ಆ ಸಂಘಟನೆಯ ಪದಾಧಿಕಾರಿಗಳನ್ನು ಕರೆದು ಅವರ ಬೇಡಿಕೆಯನ್ನು ಕೇಳಿ ತದನಂತರ ತಮ್ಮ ವರದಿಯನ್ನು ಸಲ್ಲಿಸೋರಿದ್ದಾರೆ ಸೊ ಆಲ್ಮೋಸ್ಟ್ ನವೆಂಬರ್ ತಿಂಗಳು ಏಳನೇ ವೇತನ ಆಯೋಗ ಶಿಫಾರಸು ಬರುತ್ತೆ ಮತ್ತು ನವಂಬರ್ ಡಿಸೆಂಬರ್ ಒಳಗೆ ಈ ಏಳನೇ ವೇತನ ಆಯೋಗದ ವರದಿಗಳು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ